ಆರಾಧ್ಯ ದೇವತೆ ದುರ್ಗಾ ದೇವಿಗೆ ಏನು ಮಾಜಿ ಸಚಿವ ಡಿಕೆಶಿ ಪತ್ರವನ್ನ ಇಟ್ಟು ಪೂಜೆ ಮಾಡಿದ್ದಾರೆ. ಆರಾಧ್ಯ ದೇವತೆ ದುರ್ಗಾದೇವಿಗೆ ಮಾಜಿ ಸಚಿವ ಡಿಕೆಶಿ ಪತ್ರವನ್ನ ಬರೆದಿದ್ದಾರೆ. ಯಾದಗಿರಿ ದುರ್ಗಾದೇವಿಗೆ ಡಿಕೆಶಿ ಕುಮಾರ್ ಒಂದು ಪತ್ರವನ್ನ ಬರೆದಿದ್ದಾರೆ. ದುರ್ಗಾದೇವಿ ಮಡಿಲಲ್ಲಿ ಆ ಬರೆದಂತ ಪತ್ರವನ್ನ ಇಟ್ಟು ಪೂಜೆ ಮಾಡಿಸಿದ್ದಾರೆ. ದುರ್ಗಾದೇವಿಗೆ ವಿಶೇಷ ಪೂಜೆಯನ್ನ ಡಿಕೆಶಿ ಅಭಿಮಾನಿಗಳು ಕೂಡ ಸಲ್ಲಿಸಿದ್ದಾರೆ. ದೇವಸ್ಥಾನ ಅರ್ಚಕ ಮಹಾದೇವಪ್ಪರಿಗೆ ಈ ಪತ್ರವನ್ನ ಡಿಕೆಶಿ ಕುಮಾರ್ ಅವರು ನೀಡಿದ್ದಾರೆ. ಯಾದಗಿರಿಯ ವಡಗೇರ ತಾಲೂಕು ಗೋನಾಳ ಗ್ರಾಮದಲ್ಲಿ ದುರ್ಗಾದೇವಿಗೆ ಒಂದು ಪತ್ರವನ್ನ ಬರೆದು ಮಡಿಲಲ್ಲಿ ಇಟ್ಟು ಅದನ್ನ ಪೂಜೆ ಮಾಡಿಸಿದ್ದಾರೆ. ಡಿಕೆಶಿ ಪತ್ರದೊಂದಿಗೆ ದೇವಿಗೆ ನಿನ್ನೆ ರಾತ್ರಿ ವಿಶೇಷವಾದ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಮಾಜಿ MLC ಚನ್ನಾರೆಡ್ಡಿ ತುನ್ನೂರ ನೇತೃತ್ವದಲ್ಲಿ ಪೂಜೆ ನಡೆದಿತ್ತು. ಬಹಳ ವರ್ಷಗಳಿಂದಲೂ ದೇವಿಯ ಆರಾಧಕರಾಗಿದ್ದಾರೆ ಡಿಕೆಶಿ ಕುಮಾರ್. ಇಡೀ ಸಂಕಷ್ಟ ಎದುರದಾಗ ದೇವಿಯ ಮೊರೆ ಹೋಗಿದ್ರು ಡಿಕೆಶಿ ಕುಮಾರ್. ಹೀಗಾಗಿ ಇಡಿಯಿಂದ ಜಾಮೀನು ಪಡೆದ ನಂತರ ಎಲ್ಲ ಹರಕೆಗಳನ್ನು ಕೂಡ ಡಿಕೆಶಿ ಕುಮಾರ್ ಅವರು ತೀರಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲ ದೇವಸ್ಥಾನಗಳಿಗೂ ಕೂಡ ಒಂದು ಸುತ್ತು ಟೆಂಪಲ್ ರನ್ ಕೂಡ ಮಾಡಿದ್ದಾರೆ. ಈಗ ಯಾದಗಿರಿಯ ದೇವಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ, ಅದು ಪತ್ರದ ಮುಖಾಂತರ. ಇದರ ವಿಶೇಷತೆ ತಿಳ್ಕೊಳ್ಳೋಕ್ಕೆ ಸಹಜವಾಗಿ ಸಾಕಷ್ಟು ಒಂದು ಕುತೂಹಲ ಮೂಡ್ತಾ ಇರುತ್ತೆ. ಏನು ಬರೆದಿರ್ಬೋದು ಆ ಪತ್ರದಲ್ಲಿ, ಮತ್ತು ಆ ದೇವಿಗೆ ಪತ್ರವನ್ನು ಯಾಕೆ ಬರೆದೇ ಇಟ್ಟು ಪೂಜೆಯನ್ನು ಮಾಡಿಸ್ತಾರೆ ಅಂತ. ಬಹುಶಃ ಇದು ಎಲ್ಲರೂ ಕೂಡ ಅಲ್ಲಿರುವಂಥ ಭಕ್ತರು ಮಾಡುವಂಥದ್ದು ಏನಾದರೂ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋಕ್ಕಿಂತ ಮುಂಚೆ ಆ ಪತ್ರವನ್ನು ಬರೆದು ಇಡ್ತಾರಾ ಅಥವಾ ಡಿಕೆಶಿ ಕುಮಾರ್ ಮಾತ್ರ ಈ ರೀತಿ ಪೂಜೆಯನ್ನು ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಎಲ್ಲ ಒಂದು ಮಲ್ಲಿಕಾರ್ಜುನ ರೆಡ್ಡಿಗೌಡ ಜನಕ್ಕಳ್ಳಿ ಹಾಗೂ ಎಲ್ಲ ಒಂದು ಈ ಒಂದು ಪೂಜಾರ ಕುಟುಂಬದವ್ರಿಗೆ ಹಾಗೂ ಒಂದು ಗ್ರಾಮಸ್ಥರಿಗೆ ಕೂಡ ನಾವು ಮೊದಲನೇದಾಗಿ ಸ್ವಾಗತ ಕೋರುತ್ತಾ, ಈ ಒಂದು ಡಿಕೆ ಶಿವಕುಮಾರ್ ಅವರೇ ಸತ ಈ ಒಂದು ತಾಯಿಯ ಬಿಡುಗಡೆಗೊಳಿಸಿದ್ದಾಳೆ, ನನ್ನನ್ನು ಕಾಪಾಡಿದ್ದಾಳೆ ಅಂತೇಳಿ ಅವರೇ ಒಂದು ಸತ ಒಂದು ಪತ್ರವನ್ನು ಬರೆದು ಆ ತಾಯಿ ಒಂದು ಸನ್ನಿಧಿಯಲ್ಲಿಟ್ಟು ಪೂಜೆ ಸಲ್ಲಿಸಲು ಅವರೇ ಸ್ವತಃ ಕಳಿಸಿದ್ದಾರೆ ಒಂದು ಪತ್ರವನ್ನು. ಅದೇ ರೀತಿಯಾಗಿ ಇಲ್ಲಿ ಒಂದು ಓಕೆ, ಎಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ದುರ್ಗೇಶ್, ಸಾಮಾನ್ಯವಾಗಿ ಅಲ್ಲಿ ಬರುವಂಥ ಭಕ್ತರು ಪತ್ರನ ಬರೆದಿಟ್ಟು ದೇವಿಯ ಮಡಿಲಲ್ಲಿ ಇಡ್ತಾರೆ ಅಥವಾ ಡಿ ಕೆ ಶಿವಕುಮಾರ್ ಅವರೇ ಈ ರೀತಿ ವಿಶೇಷವಾಗಿ ಒಂದು ಪೂಜೆಯನ್ನು ಸಲ್ಲಿಸಿದ್ದಾರಾ ಏನು, ಮತ್ತು ಆ ಪತ್ರದಲ್ಲಿ ಏನಿದೆ ಅನ್ನೋ ತಿಳ್ಕೊಬೋದಾ? ಖಂಡಿತವಾಗ್ಲೂ ದಿವ್ಯ. ಏನೋ ಏನೋ ಡಿ ಕೆ ಶಿವಕುಮಾರ್ ಅವರ ಏನೋ ಬಹಳಷ್ಟು ನೆಚ್ಚಿನ ದೇವತೆಯಾಗಿರ್ತಕ್ಕಂಥ ಯಾದಗಿರಿ ಜಿಲ್ಲೆಯ ಉಡಗೇರಿ ತಾಲೂಕಿನ ಗಡ್ಡೆ ದುರ್ಗಾದೇವಿ ಅಂತಕ್ಕಂಥ ಒಂದು ಡಿ ಕೆ ಶಿವಕುಮಾರ್ ಅವರ ನೆಚ್ಚಿನ ದೇವತೆ. ಏನಾದರೂ ಕೆಲಸಗಳು ಅಥವಾ ಏನಾದರೂ ತಾವು ಏನಾದರೂ ಸಚಿವರಾಗಬೇಕಾಗಿತ್ತೆ ಅಥವಾ ಶಾಸಕರಾಗಬೇಕಾಗಿತ್ತೆ, ಏನಾದ್ರೂ ಚುನಾವಣೆ ಸ್ಪರ್ಧಿಸಬೇಕಾದ್ರೆ ಪ್ರತಿ ಬಾರಿ ಕೂಡ ಆ ದೇವತೆಯ ಒಂದು ದರ್ಶನವನ್ನು ಪಡಿತಾ ಇದ್ರು ಅಂತಾನೆ ಹೇಳಲಾಗ್ತದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಏನ್ ಕಳೆದ 6 ತಿಂಗಳಿಂದ ಅಷ್ಟೇ ಏನೋ ಆ ದೇವತೆಯ ಒಂದು ಜಾತ್ರೆಗೆ ಬರುತ್ತೀನಿ ಅಂತ ಹೇಳಿದ್ರು, ಅದು ಬರಕ್ ಆಗ್ಲಿಲ್ಲ. ಹೀಗಾಗಿ ಅವರು ಈ ಒಂದು ಇಡಿ ವಶಕ್ಕೆ ಹೋಗಿದ್ರು ಅಂತಾನೆ ಹೇಳಲಾಗ್ತದೆ. ಹೀಗಾಗಿ ಇಡಿ ವಶದ ನಂತರ ಈಗ ಅವರು ಹೊರಬಂದ ನಂತರ ಆ ದೇವಿಗೆ ನಾನು ಬರ್ಬೇಕಾಗಿದ್ದು ಜಾತ್ರೆಗೆ ಬಂದಿಲ್ಲ, ಹೀಗಾಗಿ ನಂದು ತಪ್ಪಾಗಿದೆ, ಕೆಲವೊಂದಿಷ್ಟು ನನ್ನೆಲ್ಲ ಏನು ಕೇಸ್ ಬಿಡ್ದೇವೆ ಎಲ್ಲವೂ ಕೂಡ ಕಲಸಾಗ್ಲಿ ಕುಲಾಸಾಗ್ಲಿ ಅನ್ನೋ ಉದ್ದೇಶದಿಂದ ದೇವಿಗೆ ಒಂದು ಗಡ್ಡೆ ದುರ್ಗಮ್ಮ ದೇವಿಗೆ ಒಂದು ಪತ್ರವನ್ನು ಬರೆದು ಆ ಪತ್ರದ ಆಕಳೆಯನ್ನು ಒಂದು ದೇವತೆಯ ಮುಂಭಾಗದಲ್ಲಿ ಇಟ್ಟ ಒಂದು ಪೂಜೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಅಂದ್ರೆ ಅವರ ಅಭಿಮಾನಿಗಳು ಡಿ ಕೆ ಶಿ ಅಭಿಮಾನಿಗಳು ಮತ್ತು ಮಾಜಿ ವಿಧಾನಸಭೆ ಸದಸ್ಯರಾಗಿದ್ದಂತಹ ಚೆನ್ನಾರೆಡ್ಡಿ ತುನ್ನೂರ್ ಅವರು ಈ ರೀತಿ ಒಂದು ಅಭಿಮಾನಿಗಳಿಂದ ಅಥವಾ ದೇವರ ಪೂಜಾರಿಯಾಗಿರ್ತಕ್ಕಂಥ ಮಹಾದೇವ ಪೂಜಾರಿ ಅವರೇ ಸ್ವತಃ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಅಂದ್ರೆ ಸಾಕಷ್ಟು ಬಾರಿ ಕೂಡ ಭೇಟಿಯಾಗಿ ದೇವತೆಗೆ ಜಾತ್ರೆಗೆ ಬರ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಭರವಸೆ ಕೊಟ್ಟಿದ್ರು, ಆದ್ರೆ ಬರಲು ಸಾಧ್ಯವಾಗ್ಲಿಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಿ ಬರಕ್ ಸಾಧ್ಯ ಆದ ನಂತರ ಇಡಿ ವಶಕ್ಕೆ ಡಿ ಕೆ ಶಿವಕುಮಾರ್ ಹೋಗ್ಬೇಕಾಗಿತ್ತು. ತದಾದ ನಂತರ ತನ್ನ ತಪ್ಪಿನ ಅರವಾದ ನಂತರ ದೇವತೆ ನನಗೆ ತಪ್ಪಾಗಿದೆ, ಕ್ಷಮೆ ಕೊರ್ತೀನಿ, ಮತ್ತೆ ನಿಮ್ಮ ದರ್ಶನ ಪಡಿತೀನಿ ಅಂತಕ್ಕಂಥದ್ದು ಪತ್ರದ ಮೂಲಕ ಆ ದೇವತೆಯ ಒಂದು ಹೇಳಿಕೆಯನ್ನು ನೀಡಿದನಂತ ಹೇಳ್ಬೋದು. ಓಕೆ, ಧನ್ಯವಾದಗಳು ತಮಿಳ ಮಾಹಿತಿಗಾಗಿ.